ಬರಿ ಒಂದು ಮಳೆಗೆ ಹಿಂಗೆ ನಮ್ಮ ಮೋದಿ ಸರ್ಕಾರ ಹಿಂಗ್ ಮಾಡ್ತು ಎಕ್ಸ್ಪ್ರೆಸ್ ಹೈವೇ ಮಾಡ್ತು ಇದೇನ ಎಕ್ಸ್ಪ್ರೆಸ್ ಹೈವೇ ಜನ ಮಕ್ಕೋಗಿತಾರೆ ಅವ್ನಿಗೆ ಏನಾರ ಬಂದ್ಬಿಟ್ರೆ ಇಲ್ಲಿಗೆ ಟೋಲ್ ಕಲೆಕ್ಟ್ ಮಾಡ್ತಿರೋ ಅವ್ನಿಗೆ ದುಡ್ಡುಗೋಸ್ಕರ ಬರೀ ಲೂಟಿ 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 ಮಾಡ್ತಾವ್ರೆಲ್ಲ ಅವ್ನ ಸ್ವಲ್ಪ ಬತ್ತಾನಲ್ಲ ಪ್ರತಾಪ್ ಸಿಂಹ ನೋಡಿ ಇದು ಮಾಡ್ಬಿಟ್ಟಿದ್ದೀನಿ ಬೆಂಗಳೂರಿಂದ ಮೈಸೂರವ್ರಿಗೂ ಅಂತ ಈಗ ಬಂದು ಸ್ವಲ್ಪ 40% ಸರ್ಕಾರದಲ್ಲೇನೆ ಎಲ್ಲೋ 40% ದುಡ್ಡು ಇಸ್ಕೊಂಡೆ ಈ ರೋಡ್ನು ಮಾಡಿರಬೇಕು ನನ್ನ ಅನಿಸಿಕೆ ಸಣ್ಣ ಮಳೆ ವರ್ಷದ ಮೊದಲ ಮಳೆ ಭಾರಿ ಪ್ರಮಾಣದಲ್ಲಿ ಬರಲಿಲ್ಲ ಗುಡುಗು ಮಿಂಚು ಕಾಣಿಸಲೇ ಇಲ್ಲ ಆದರೂ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ ದಶಪಥ ರಸ್ತೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಕಂಡುಬಂದ ಜಲಾವೃತದ ದೃಶ್ಯಗಳಿವು ನಿಂತ ನೀರಲ್ಲಿ ಹೋದ ವಾಹನಗಳು ರಿಪೇರಿ ರಸ್ತೆಯಲ್ಲಿ ಕೆಟ್ಟು ನಿಂತಿದ್ದ ಕಾರಿಗೆ ಡಿಕ್ಕಿ ಹೊಡೆದ ಲಾರಿ ನಿನ್ನೆ ರಾತ್ರಿ ರಾಮನಗರದಲ್ಲಿ ಸುರಿದ ಮಳೆಗೆ ಹೆದ್ದಾರಿಯೇ ಜಲಾವೃತಗೊಂಡಿದೆ ಸಂಘಬಸವನ ದೊಡ್ಡಿ ಗ್ರಾಮದ ಬಳಿ ಎಕ್ಸ್ಪ್ರೆಸ್ ವೇ ಜಲಾವೃತವಾಗಿದೆ ರಸ್ತೆಯಲ್ಲಿ ಮಳೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಟ ನಡೆಸಿದ ದೃಶ್ಯಗಳು ಕೂಡ ಕಂಡುಬಂತು ಅಷ್ಟೇ ಅಲ್ಲ ಮಳೆ ನೀರಿಗೆ ಕೆಲ ವಾಹನಗಳು ಕೆಟ್ಟು ನಿಂತರೆ ಮತ್ತಷ್ಟು ಕಡೆ ಅಪಘಾತವು ನಡೆದು ಹೋಗಿದೆ ರಸ್ತೆ ಮೇಲೆ ನಿಂತ ನೀರಿನಲ್ಲೇ ಸಂಚಾರ ನಡೆಸಿದ ಕಾರೊಂದು ಕೆಟ್ಟು ನಿಂತಿದ್ದು ಹಿಂಬದಿಯಿಂದ ಬಂದ ಲಾರಿ ಡಿಕ್ಕಿ ಹೊಡೆದು ಕಾರು ನಜ್ಜುಗುಜ್ಜಾಗಿದೆ ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಸರ್ಕಾರದ ಜನಪ್ರತಿನಿಧಿಗಳು ಹಾಗೂ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕಳಪ ಕಾಮಗಾರಿನೇ ಇದು ನೋಡಿ ಒಂದು 5 ಕಿಲೋಮೀಟರ್ ಹೋಗಿ ಯಾವ್ದಾದ್ರು ರೋಡ್ಗಳು ಕರೆಕ್ಟ್ ಆಗವ ನೋಡ್ರಿ ಎಲ್ಲೆಲ್ಲಿ ಆಕ್ಸಿಡೆಂಟ್ ಆಗಿ ಎಲ್ಲೆಲ್ಲಿ ಈ ತರ ಬ್ಯಾರಿಗೇಟ್ಗಳೆಲ್ಲ ಬೆಂಡ್ ಆಗವೆಲ್ಲ ಅದೇ ಸಣ್ಣ ಮಳೆನೇ ಅರ್ಥ ಮಾಡ್ಕೋಬೇಕು ಅವ್ನ ಸ್ವಲ್ಪ ಬತ್ತಾನಲ್ಲ ಪ್ರತಾಪ್ ಸಿಂಹ ನೋಡಿ ಇದು ಮಾಡ್ಬಿಟ್ಟಿದ್ದೀನಿ ಬೆಂಗಳೂರಿಂದ ಮೈಸೂರವ್ರಿಗೂ ಅಂತ ಈಗ ಬಂದು ಸ್ವಲ್ಪ ತಗೊಳಕ್ ಹೇಳ್ರಿ ರಾಜ್ಯನೂ ಸರಿ ಇಲ್ಲ ಕೇಂದ್ರನೂ ಸರಿ ಇಲ್ಲ ಹೆದ್ದಾರಿ ಪ್ರಾಧಿಕಾರ ಮತ್ತು ಸರ್ಕಾರದ ವಿರುದ್ಧ ಸಾರ್ವಜನಿಕರು ಕಿಡಿಕಾರೋಕೆ ಶುರು ಮಾಡುತ್ತಿದ್ದಂತೆ ಎಚ್ಚೆತ್ತ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆಯಲ್ಲಿ ನಿಂತ ನೀರು ಹೊರಹಾಕಲು ಮುಂದಾದ್ರು ಜೆಸಿಬಿ ಹಿಟಾಚಿ ಯಂತ್ರಗಳಿಂದ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ ದೊಡ್ಡ ಡ್ರೈನೇಜ್ ಮಾಡಿ ನೀರು ಹೊರಹಾಕೋ ಕೆಲಸ ಮಾಡಿದ್ರು ಕೆಲ ಗಂಟೆಯ ಬಳಿಕ ಎಕ್ಸ್ಪ್ರೆಸ್ ವೇ ಸಹಜ ಸ್ಥಿತಿಗೆ ಮರಳಿತು ಅದೇನೇ ಇರಲಿ ವರ್ಷದ ಮೊದಲ ಮಳೆಗೆ ದಶಪಥ ಹೆದ್ದಾರಿಯ ಅವಾಂತರ ಅನಾವರಣಗೊಂಡಿದ್ದು ಮಳೆಗಾಲದಲ್ಲಿ ಇನ್ನೆಷ್ಟು ಎಡವಟ್ಟುಗಳು ಆಗುತ್ತೋ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ ಅಲ್ಲದೆ ಮೊದಲೇ ಕಾಮಗಾರಿಯನ್ನ ಸರಿಯಾಗಿ ಮಾಡಿದ್ರೆ ಇಂತಹ ಅವ್ಯವಸ್ಥೆ ಸೃಷ್ಟಿಯಾಗ್ತಿರ್ಲಿಲ್ಲ ಎಂಬ ಚರ್ಚೆಗಳು ಕೂಡ ಆಗ್ತಿದ್ದು ಈಗಲಾದರೂ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಳ್ಳುತ್ತಾ ಎಂದು ಕಾದು ನೋಡಬೇಕಿದೆ ನಂದೀಶ್ ನ್ಯೂಸ್ ಫಸ್ಟ್ ರಾಮನಗರ ಆರ್ಟಿಐ ಕಾರ್ಯಕರ್ತ ಅಂತ ಹೇಳಿಕೊಂಡು ಕೆಲವರು ಹಣ ಮಾಡ್ತಿದ್ರೆ ಇನ್ನು ಕೆಲವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಬೇಲಿಯೇ ಎದ್ದು ಹೊಲಮೈದಂತೆ ಅನ್ಯಾಯದ ವಿರುದ್ಧ ಹೋರಾಡಬೇಕಾದ ಅಧಿಕಾರಿಗಳೇ ಹೀಗೆ ಮಾಡಿದ್ರೆ ಸಾಮಾನ್ಯ ಜನ ಇನ್ಯಾರನ್ನ ಕೇಳಬೇಕು ಈ ಹಿಂದೆ ಕೂಡ ಆರ್ಟಿಐ ಕಾರ್ಯಕರ್ತ ಗೋಪಿನಾಥ್ ದಬ್ಬಾಳಿಕೆ ಮಾಡಿ ಜನರಿಂದ ಹಣ ವಸೂಲಿ ಮಾಡ್ತಿದ್ದ ಎಂದು ಆತನನ್ನ ಬಂಧಿಸಲಾಗಿತ್ತು ಇದೀಗ ಅಂತಹದ್ದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಆರ್ಟಿಐ ಮೂಲಕ ಮಾಹಿತಿ ಪಡೆದು ಸರ್ಕಾರಿ ನೌಕರರಿಗೆ ಕಿರುಕುಳ ನೀಡುತ್ತಿದ್ದ ಆರ್ಟಿಐ ಕಾರ್ಯಕರ್ತ ರಮಾನಂದ ಸಾಗರ್ ಎಂಬಾತನನ್ನ ತಿಲಕ್ ನಗರ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ಜಯನಗರ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಸೌಲಭ್ಯಗಳ ಬಗ್ಗೆ ರಮಾನಂದ್ ಆರ್ಟಿಐ ಮೂಲಕ ಮಾಹಿತಿ ಪಡೆದಿದ್ದ ನಂತರ ವೈದ್ಯಕೀಯ ಸಿಬ್ಬಂದಿ ಹಾಗೂ ವೈದ್ಯರಿಗೆ ತಾನು ಕೇಳಿದವರಿಗೆ ಸಹಾಯ ಮಾಡುವಂತೆ ಸೂಚಿಸಿದ್ದ ಮಾಡದೇ ಇದ್ರೆ ಮರ್ಯಾದೆ ಕಳೆಯುವುದಾಗಿ ಬೆದರಿಕೆ ಹಾಕಿದ್ದ ಅನ್ನೋ ಆರೋಪ ಕೇಳಿಬಂದಿದೆ ಅಲ್ಲದೆ ಸರ್ಕಾರಿ ವೈದ್ಯರು ಹಾಗೂ ಸಿಬ್ಬಂದಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸೋದ್ರ ಜೊತೆಗೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಂತೆ ಈ ಬಗ್ಗೆ ವೈದ್ಯಕೀಯ ಸಿಬ್ಬಂದಿ ತಿಲಕ್ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಸದ್ಯ ದೂರಿನ ಅನ್ವಯ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಹಾಗೂ ಕಿರುಕುಳ ನೀಡಿದ ಅಡಿ ಐಪಿಸಿ ಸೆಕ್ಷನ್ 353 ಅಡಿ ಕೇಸ್ ದಾಖಲಾಗಿತ್ತು ಆರ್ಟಿಐಯಲ್ಲಿ ಮಾಹಿತಿಯನ್ನು ಕೇಳೋದು ಕೇಳಿಬಿಟ್ಟು ಆ ಬೇಸಸ್ ಮೇಲೆ ಆ ಮಾಹಿತಿಯನ್ನು ತಗೊಂಡ್ಬಿಟ್ಟು ಅವ್ರಿಗೇನೆ ಪ್ರೆಷರೈಸ್ ಮಾಡೋದು ಮತ್ತು ಇನ್ನಿತರ ಕೆಲವೊಂದಿಷ್ಟು ಪ್ರೆಷರೈಸ್ ಮಾಡ್ಕೊಂಡ್ಬಿಟ್ಟು ಅದು ಸರಿ ಇಲ್ಲ ಇದು ಸರಿ ಇದೆ ಅಂತ ಇಟ್ಕೊಂಡ್ಬಿಟ್ಟು ಭಾಳಷ್ಟು ಕೆಲವೊಂದಿಷ್ಟು ಈ ಹಾಸ್ಪಿಟಲಲ್ಲಿ ಭಾಳಷ್ಟು ಹಾಸ್ಪಿಟ್ಲಲ್ಲಿ ಅವರು ಪ್ರಭಾವವನ್ನು ನೀಡಿದ್ರು ಬಟ್ ಇವಾಗ ಅವರಿಗೆ ನಾವು
ಈ ಕೇಸ್ ತಗೊಂಡ ನಂತರ ಫರ್ದರ್ ತನಿಖೆ ಮಾಡಿ ಇವಾಗ ಅವ್ರು ಅರೆಸ್ಟ್ ಮಾಡಿದ್ದಾಗಿದೆ. ಎಂತಹ ಪ್ರಭಾವಿಯಾಗಿರ್ಲಿ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಹಾಗೆ ಸರ್ಕಾರಿ ನೌಕರರಿಗೆ ಕಿರುಕುಳ ನೀಡುತ್ತಿದ್ದ ಆರ್ಟಿಐ ಅಧಿಕಾರಿ ರಮಾನಂದನ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಶೀಟರ್ ಸೈಲೆಂಟ್ ಸುನಿಲ್ ಅಧಿಕೃತವಾಗಿ ಬಿಜೆಪಿ ಪಕ್ಷದ ಸದಸ್ಯತ್ವ ಪಡೆದುಕೊಂಡಿದ್ದಾರೆ ಎಂಬ ಮಾತುಗಳು ಹರಿದಾಡ್ತಾ ಇದ್ವು. ಈ ಬಗ್ಗೆ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿತ್ತು. ಇದೀಗ ರೌಡಿ ಶೀಟರ್ ಸ್ನೇಹಿತರು ಮಾಡಿದ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಕಳೆದ ವರ್ಷ ನವೆಂಬರ್ನಲ್ಲಿ ಸುನಿಲ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಬಿಜೆಪಿ ಶಾಸಕರು ಸಂಸದರು ಭಾಗಿಯಾಗಿದ್ರು. ರೌಡಿ ಶೀಟರ್ ಜೊತೆ ಕೆಲ ರಾಜಕಾರಣಿಗಳು ವೇದಿಕೆ ಹಂಚಿಕೊಂಡಿದ್ದಕ್ಕೆ ಭಾರಿ ವಿರೋಧ ಕೇಳಿಬಂದಿತ್ತು. ಇದರಿಂದ ರೌಡಿ ಶೀಟರ್ ಸುನಿಲ್ನನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲ್ಲ, ಟಿಕೆಟ್ ಕೊಡಲವೆಂದು ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು. ಅಲ್ಲದೆ ಯಾವುದೇ ಕಾರಣಕ್ಕೂ ರೌಡಿ ಶೀಟರ್ಗಳನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲ್ಲ ಅಂತ ಸಿಎಂ ಕೂಡ ಹೇಳಿದ್ರು. ಆದ್ರೂ ಸೈಲೆಂಟ್ ಸುನಿಲನನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಬೊಮ್ಮಾಯಿಯವರೇ, ನಿಮ್ಮ ನಾಲ್ಗೆಯನ್ನ ಈಗ ಯಾವುದರಲ್ಲಿ ತೊಳೆದುಕೊಳ್ಳುವಿರಿ? ಗೋಮೂತ್ರವೋ ಗೋಮಯವೋ ಅಂತ ಕಿಡಿಕಾರಿತ್ತು. ಇದಾದ ಬಳಿಕ ಅಶ್ವಥ್ ನಾರಾಯಣ್ ಸುದ್ದಿಗೋಷ್ಠಿ ಮಾಡಿ ಸೈಲೆಂಟ್ ಸುನಿಲನಿಗೂ ಬಿಜೆಪಿಗೂ ಸಂಬಂಧವಿಲ್ಲ ಎಂದಿದ್ರು. ಆದ್ರೀಗ ಎಲ್ಲ ಗೊಂದಲಗಳಿಗೆ ಚಾಮರಾಜಪೇಟೆ ಮಂಡಲ ಕಾರ್ಯದರ್ಶಿ ಮಾತನಾಡಿ ತೆರೆ ಎಳೆದಿದ್ದು ತಪ್ಪು ಸಂದೇಶ ರವಾನೆಯಾಗ್ತಿದೆ ಅಷ್ಟೇ. ಯಾರೋ ಗೊಂದಲಗಳನ್ನ ಹುಟ್ಟು ಹಾಕುತ್ತಿದ್ದಾರೆ ಎಂದಿದ್ದಾರೆ. ಏನು, ನಾಳೆ ನಮ್ಮ ಭಾಗದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೀತಿದೆ. ಅದಕ್ಕೆ ನಾವು ಏನು ಪ್ಲಾನ್ ಮಾಡಿದ್ವಿ ಅಂದರೆ, ನಾವೊಂದು ಸದಸ್ಯತ್ವ ಅಭಿಯಾನ ನಡೆದರೆ ನಾಳೆ ಇಲ್ಲೇ ಜನ ಎಲ್ಲನೂ ನಾವು ಈ ಥರ ನಮ್ಮದೊಂದು ಕಾರ್ಯಕ್ರಮ ಇದೆ, ನೀವು ಬನ್ನಿ ಅಂತ ಹೇಳೋಕ್ಕೆ ಅಂದ್ಬಿಟ್ಟು ನಾವು ಇದನ್ನು ನಡೆಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಅವರು ಬಂದರು. ಅವರು ಸದಸ್ಯತ್ವ ಇದೇನು ಮಿಸ್ ಏನಿದೆ ಅಂತ ಕೇಳಿದ್ರು, ಮಿಸ್ ಕಾಲ್ ಕೊಟ್ಟರೆ ಮೆಂಬರ್ ಆಗ್ಬೋದು ಅಂತ. ಹೌದಾ, ಹೇಗೆ ಅಂತೇಳಿ ಅವರು ಮಾಡಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟು ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂದರೆ ಪಕ್ಷದ್ದೇ ಆದಂಥ ಒಂದು ಪ್ರೊಸೀಜರ್ಗಳಿದೆ, ಅದಕ್ಕೆ ಪಕ್ಷ ತೀರ್ಮಾನ ಮಾಡುತ್ತೆ. ಅದನ್ನು ನಾವ್ಯಾರು ಏನು ಹೇಳಿಲ್ಲ. ಸದಸ್ಯತ್ವ ಮಿಸ್ ಕಾಲ್ ಕೊಡೋ ಮೂಲಕ ಯಾರು ಬೇಕಾನ ಆಗ್ಬೋದು. ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಈ ನಂಬರ್ ಹೊಡೆದ್ರು ಅವ್ರು ಸದಸ್ಯರಾಗ್ಬೋದು. ಸದಸ್ಯರಾಗಿದ್ದ ಮಾತ್ರಕ್ಕೆ ಅವ್ರು ಕಾರ್ಯಕರ್ತರಾಗಲ್ಲ ಅಥವಾ ಇನ್ನೊಂದೇನೋ. ಬಡವರಿಗೆ ಅತಿ ಕಡಿಮೆ ದರದಲ್ಲಿ ಊಟವನ್ನ ನೀಡ್ತಾ ಇರುವಂತಹ ಇಂದಿರಾ ಕ್ಯಾಂಟೀನ್ನ ಸದ್ಯದ ಕಥೆಯನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು, ಬೆಂಗಳೂರಿನಲ್ಲಿ ಈಗಾಗಲೇ ಸಾಕಷ್ಟು ಇಂದಿರಾ ಕ್ಯಾಂಟೀನ್ಗಳು ನಿರ್ವಹಣೆ ಕೊರತೆಯಿಂದ ಕ್ಲೋಸ್ ಆಗಿದ್ದಾವೆ. ಉಳಿದಿರುವಂತಹ ಕೆಲವೊಂದಿಷ್ಟು ಇಂದಿರಾ ಕ್ಯಾಂಟೀನ್ಗಳ ಪೈಕಿ ನಾವು ಇವತ್ತು ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಹುಡ್ಕೊಂಡು ಬಂದಿದ್ದೇವೆ. ಆದ್ರೆ ಇಲ್ಲಿ ಹೊಸ ಚರ್ಚೆಯೊಂದು ಶುರುವಾಗಿದೆ. ಇನ್ನು 15 ದಿನದಲ್ಲಿ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗುತ್ತಾ? ಈ ತರದ ಒಂದು ಚರ್ಚೆಗೆ ಕಾರಣವಾಗಿದ್ದು, ಬಿಬಿಎಂಪಿ ಇಂದಿರಾ ಕ್ಯಾಂಟೀನ್ಗೆ ಆಹಾರವನ್ನ ಪೂರೈಕೆ ಮಾಡುವಂತಹ ಸಂಸ್ಥೆಗಳ ಬಳಿ ಉಳಿಸಿಕೊಂಡಿರುವಂತಹ ಬಾಕಿ ಮೊತ್ತ. ಎಸ್, ಪಾಲಿಕೆ ಇಂದಿರಾ ಕ್ಯಾಂಟೀನ್ಗೆ ಆಹಾರವನ್ನ ಪೂರೈಕೆ ಮಾಡ್ತಾ ಇದ್ದಂತಹ ಸಂಸ್ಥೆಗಳೇನಿವೆ? ಈ ಅದಮ್ಯ ಚೇತನ, ರಿವರ್ಡ್ಸ್ ಹಾಗೆ ಶೆಫ್ಟಕ್ ಎನ್ನುವಂತಹ ಸಂಸ್ಥೆಗಳು ಈ ಇಂದಿರಾ ಕ್ಯಾಂಟೀನ್ಗೆ ಆಹಾರವನ್ನ ಪೂರೈಸ್ತವೆ, ಹಾಗೆ ನಿರ್ವಹಣೆಯನ್ನ ಮಾಡ್ತವೆ. ಆದ್ರೆ ಈ ಕಂಪನಿಗಳ ಬಳಿ ಪಾಲಿಕೆ ಕೋಟಿ ಕೋಟಿ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡಿದೆ. ಹೀಗಾಗಿ ಈ ಗುತ್ತಿಗೆದಾರ ಈ ಸಂಸ್ಥೆಗಳೇನಿದ್ದಾವೆ, ನಾವು ಆಹಾರ ಪೂರೈಕೆಯನ್ನ ಇನ್ನು 15 ದಿನದಲ್ಲಿ ನಿಲ್ಲಿಸ್ತೇವೆ ಅನ್ನುವಂಥ ಒಂದು ಪತ್ರವನ್ನು ಕೂಡ ಪಾಲಿಕೆಗೆ ಬರೆದಿದ್ದಾರೆ. ಈ ಶೆಫ್ಟಕ್ ಎನ್ನುವಂಥ ಒಂದೇ ಸಂಸ್ಥೆಗೆ ಪಾಲಿಕೆ 47 ಕೋಟಿಗೂ ಅಧಿಕ ಮೊತ್ತವನ್ನು ಬಾಕಿ ಉಳಿಸ್ಕೊಂಡಿದೆ. ಅಂದರೆ ಮಾರ್ಚ್ 29 ಒಳಗೆ ನೀವೇನಾದರೂ ಈ ಬಿಲ್ಲನ್ನು ಪಾವತಿ ಮಾಡಿಲ್ಲ ಅಂತ ಹೇಳಿದರೆ, ನಾವು ಈ ಇಂದಿರಾ ಕ್ಯಾಂಟೀನನ್ನು ಕ್ಲೋಸ್ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇವರು ಬಂದ್ ಮಾಡಿದ್ರೆ ನನ್ನಂಥವ್ರು ತಿರುಪಾಯಿ ಎತ್ಕೋಬೇಕಾಯ್ತದೆ ಅಷ್ಟೇ. ಬಡವರು ಬಗ್ಗರು ಎಲ್ಲರೂ ಪಾಪ ಹಿಂದಿ ಹುಡುಗರು ಎಲ್ಲೆಲ್ಲೋ ಇದ್ದವ್ರು ಬಂದು ಅನ್ನ ತಿಂತಾ ಇದ್ದಾರೆ 10 ರೂಪಾಯಿಗೆ. ಇವತ್ತು ಅವರು ಈ ಮಾಡಿರೋದನ್ನ ಇವರು ಉಳಿಸ್ಕೊಳಕ್ಕಾಗಲ್ಲ ಅಂದರೆ ಅವ್ರ ಹಣೆ ಬರ.
ಬೆಂಗಳೂರಿನ ಖಾಸಗಿ ಹೋಟೆಲ್ಗಳಿಗೆ ಕಂಪೇರ್ ಮಾಡಿದ್ರೆ ಸರ್ಕಾರದ ವತಿಯಿಂದ ಬರ್ತಾ ಇರುವಂತಹ ಈ ಇಂದಿರಾ ಕ್ಯಾಂಟೀನ್ ಅಲ್ಲಿ ಅತಿ ಕಡಿಮೆ ದರಕ್ಕೆ ಊಟ ಸಿಗುತ್ತೆ. ಹೀಗಾಗಿ ಜನರು ಕೂಡ ಇದನ್ನ ಅವಲಂಬಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಂದಿರಾ ಕ್ಯಾಂಟೀನ್ ಅನ್ನ ಕ್ಲೋಸ್ ಮಾಡಬೇಡಿ ಅಂತ ಹೇಳಿ ಈ ಇಂದಿರಾ ಕ್ಯಾಂಟೀನ್ ಅನ್ನ ಅವಲಂಬಿಸಿರುವಂತಹ ಜನರು ಹೇಳ್ತಾ ಇರೋದು. ಈಗ ಪಾಲಿಕೆ ಕೂಡ ಈ ಬಗ್ಗೆ ಗಮನವನ್ನ ಹರಿಸಿ ಬಾಕಿ ಇರುವಂತಹ ಮೊತ್ತವನ್ನ ಪಾವತಿಸಿ ಇಂದಿರಾ ಕ್ಯಾಂಟೀನ್ಗೆ ಗುಣಮಟ್ಟದ ಆಹಾರ ಹಾಗೆ ಇದು ಸ್ಥಗಿತವಾಗದಂತೆ ನೋಡ್ಕೊಳ್ಬೇಕಾಗಿದೆ ಅನ್ನೋದು ಜನರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಧ್ರುವರಾಜ್, ನ್ಯೂಸ್ ಪಸ್ಟ್ ಕನ್ನಡ, ಬೆಂಗಳೂರು. ಸ್ಟಾರ್ ಉಪೇಂದ್ರ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್, ಈ ಮೂವರು ಒಂದೇ ಸ್ಕ್ರೀನ್ ನಲ್ಲಿ ಒಟ್ಟಿಗೆ ಬಂದ್ರೆ ಬಾಕ್ಸ್ ಆಫೀಸ್ ಏನಾಗುತ್ತೆ ಅನ್ನೋದಕ್ಕೆ ಕಬ್ಜಾ ಉತ್ತಮ ಉದಾಹರಣೆ. ನಿರೀಕ್ಷೆಯಂತೆ ಪ್ರೇಕ್ಷಕರ ಮುಂದೆ ಪರೀಕ್ಷೆ ಪಾಸ್ ಆಗಿದೆ ಕಬ್ಜಾ. ಅಂದುಕೊಂಡಂಗೆ ವಿಮರ್ಶಕರು ಸಿನಿ ಪಂಡಿತರ ಲೆಕ್ಕಾಚಾರ ಪಕ್ಕಾ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ನಲ್ಲಿ ಕಮಾಲ್ ಮಾಡಿದ ಕಬ್ಜಾ ಒಂದೇ ದಿನಕ್ಕೆ ಭರ್ಜರಿ ಕಲೆಕ್ಷನ್ ಮಾಡಿದೆ. ಜಗತ್ತಿನಾದ್ಯಂತ 4,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದ್ದ ಕಬ್ಜಾ ಮೊದಲ ದಿನ ಅಂದಾಜು 36 ಕೋಟಿ ಬಾಚಿಕೊಂಡಿದೆ. ಭಾರತದಲ್ಲಿ ಫಸ್ಟ್ ಡೇ 26 ಕೋಟಿ ಬಿಸ್ನೆಸ್ ಮಾಡಿದ್ರೆ ವಿದೇಶದಿಂದ 10 ಕೋಟಿ ಗಳಿಕೆ ಕಂಡಿದೆ ಎನ್ನಲಾಗ್ತಿದೆ. ಅಂದಹಾಗೆ ಕೆಜಿಎಫ್ ಚಾಪ್ಟರ್ 1 ಮೊದಲ ದಿನ 21 ಕೋಟಿ ಕಲೆಕ್ಷನ್ ಮಾಡಿತ್ತು. ಆದ್ರೆ ಕಬ್ಜಾ ಆ ದಾಖಲೆಯನ್ನ ಮುರಿದು 36 ಕೋಟಿ ಸಂಪಾದನೆ ಮಾಡಿದೆ. ಇನ್ನು ಕರ್ನಾಟಕದಲ್ಲಿ ಅಂದಾಜು 11-12 ಕೋಟಿ ವಹಿವಾಟು ಮಾಡಿದೆ. ಬಾಲಿವುಡ್ ನಲ್ಲಿ 6-8 ಕೋಟಿ ಬಿಸ್ನೆಸ್ ಮಾಡಿದೆ. ಟಾಲಿವುಡ್ ನಲ್ಲಿ 4-6 ಕೋಟಿ ವ್ಯಾಪಾರ ಮಾಡಿದೆ. ಇನ್ನು ತಮಿಳುನಾಡಿನಲ್ಲಿ 2-3 ಕೋಟಿ ಮತ್ತು ಮಲಯಾಳಂ ಭಾಷೆಯಲ್ಲಿ 1-2 ಕೋಟಿ ಕಬ್ಜಾ ಮಾಡಿದೆ ಕಬ್ಜಾ ಸಿನಿಮಾ. ಮೊದಲ ದಿನ ದಾಖಲೆಯ ಗಳಿಕೆ ಕಂಡಿರೋ ಕಬ್ಜಾ ವಾರಾಂತ್ಯಕ್ಕೆ ಇನ್ನಷ್ಟು ಡಬಲ್ ಕಲೆಕ್ಷನ್ ಮಾಡೋ ನಿರೀಕ್ಷೆಯಲ್ಲಿದೆ. ಏನೇ ಆಗ್ಲಿ, ಒಂದು ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಸದ್ದು ಮಾಡಿ ಕಲೆಕ್ಷನ್ ಮಾಡ್ತಾ ಇದೆ ಅಂದ್ರೆ ನಿಜಕ್ಕೂ ಹೆಮ್ಮೆಯ ವಿಚಾರ ಕನ್ನಡದ ಚಿತ್ರ ಪ್ರೇಮಿಗಳಿಗೆ. ಭರತ್, ನ್ಯೂಸ್ ಫಸ್ಟ್, ಬೆಂಗಳೂರು. ಒಬ್ಬನನ್ನ ಕೊಲೆ ಮಾಡಿ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಡಿ 8 ವರ್ಷದಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಜಿಗಣಿ ಪೊಲೀಸರು ಬಂಧಿಸಿದ್ದಾರೆ. ಭಾಗ್ಯಶ್ರೀ ಮತ್ತು ಸುಪುತ್ರ ಬಂಧಿತ ಆರೋಪಿಗಳಾಗಿದ್ದು ನಿಂಗರಾಜು ಕೊಲೆಯಾದ ವ್ಯಕ್ತಿಯಾಗಿದ್ದಾರೆ. ವಿಜಯಪುರದ ಮೂಲದವರಾದ ಸುಪುತ್ರ ಮತ್ತು ಭಾಗ್ಯಶ್ರೀ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು. ಇನ್ನು ಕೊಲೆಯಾದ ನಿಂಗರಾಜು ಆರೋಪಿ ಭಾಗ್ಯಶ್ರೀಯ ಸಹೋದರ. ಊರಿನಿಂದ ಅಕ್ಕನನ್ನ ನೋಡಲು ಬಂದ ನಿಂಗರಾಜು ಭಾಗ್ಯಶ್ರೀ ಮತ್ತು ಸುಪುತ್ರ ಒಟ್ಟಿಗೆ ಒಂದೇ ಮನೆಯಲ್ಲಿರುವುದನ್ನ ನೋಡಿ ಗಲಾಟೆ ಮಾಡಿದ್ದ. ಇದರಿಂದಲೇ ಕೊಲೆಯಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಫಕೀರನ ವೇಷ ಹಾಗೂ ಪಾಲಿಶ್ ಮಾಡುವ ನೆಪದಲ್ಲಿ ಮನೆಗಳಿಗೆ ಕನ್ನ ಹಾಕ್ತಿದ್ದ 3 ಅಂತಾರಾಜ್ಯ ಕುಖ್ಯಾತ ಕಳ್ಳರನ್ನ ಹೊಸಕೋಟೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಸೈಯದ್ ಅಲಿ, ಭರತ್ ಕುಮಾರ್ ಮತ್ತು ಆನಂದ್ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ 32 ಲಕ್ಷ ಮೌಲ್ಯದ 502 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಂಪರಾಜು ಭಾವಚಿತ್ರದ ದಿನಸಿ ಕಿಟ್ಗಳನ್ನ ಮಹಾಲಕ್ಷ್ಮೀ ಲೇಔಟ್ ಪೊಲೀಸರು ಸೀಸ್ ಮಾಡಿದ್ದಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ದಿನಸಿ ನೀಡಲೆಂದು ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ರವೆ, ಉಪ್ಪು ಸೇರಿದಂತೆ 1,000 ಚೀಲಗಳನ್ನು ತರಲಾಗಿತ್ತು. ಕೆಂಪರಾಜು ಭಾವಚಿತ್ರವಿರುವ 50 ರೇಷನ್ ಕಿಟ್ ಸಂಗ್ರಹಿಸಿರುವ ಚೀಲ ಮತ್ತು ಕೆಂಪರಾಜು ಭಾವಚಿತ್ರವಿರುವ ಖಾಲಿ 1,000 ಚೀಲಗಳಂತೆ ತುಂಬಿ ಪ್ಯಾಕ್ ಮಾಡಲಾಗಿತ್ತು. ಅದರಿಗ ಪೊಲೀಸರು ಎಲ್ಲಾ ದಿನಸಿ ಕಿಟ್ಗಳನ್ನು ಜಪ್ತಿ ಮಾಡಿದ್ದಾರೆ. ಅನಂತ ಸುಬ್ಬರಾವ್ ಕರೆ ನೀಡಿದ್ದ ಸಾರಿಗೆ ಮುಷ್ಕರ ವಾಪಸ್ ಪಡೆಯಲಾಗಿದೆ. ಜೆಂಟು ಟ್ರೇಡ್ ಯೂನಿಯನ್ಗಳು ಕರೆ ಕೊಟ್ಟಿದ್ದ ಮುಷ್ಕರ ವಾಪಸ್ ಪಡೆಯಲಾಗಿದೆ. 20% ವೇತನ ಹೆಚ್ಚಳಕ್ಕೆ ಬೇಡಿಕೆ ಇಟ್ಟು ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ನೀಡಿತ್ತು. ಸಂಜೆ 5 ಗಂಟೆಯಿಂದ 7:30 ಕೆಎಸ್ಆರ್ಟಿಸಿ ಎಂಡಿ ಅನ್ಬು ಕುಮಾರ್ ಜೊತೆಗೆ ಸಾರಿಗೆ ಮುಖಂಡರು ಸಭೆ ಮಾಡಿದ್ದು ಇದೀಗ ಮುಷ್ಕರವನ್ನ ಹಿಂಪಡೆಯಲಾಗಿದೆ. ಗಣನೀಯವಾಗಿ ಏರಿಕೆಯಾಗ್ತಿರುವ ಇನ್ಫ್ಲುಯೆನ್ಸಾ ತಡೆಗೆ ರಾಜ್ಯ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಮಾರ್ಗಸೂಚಿಯಲ್ಲಿ ಜನರು ಏನು ಮಾಡಬೇಕು, ಏನು ಮಾಡಬಾರದು ಅಂತ ತಿಳಿಸಿದೆ. ಕೆಮ್ಮುವಾಗ, ಸೀನುವಾಗ ಬಾಯಿಯನ್ನ ಕರವಸ್ತ್ರದಿಂದ ಮುಚ್ಚಿಕೊಳ್ಳಬೇಕು. ಕೈಗಳನ್ನ ಸಾಬೂನಿನಿಂದ ಆಗಾಗ ತೊಳೆಯಬೇಕು. ಶುಚಿತ್ವ ಕಾಪಾಡಿಕೊಳ್ಳಬೇಕು. ಅಗತ್ಯವಿಲ್ಲದೆ ಕಣ್ಣು, ಕಿವಿ, ಮೂಗು ಆಗಾಗ ಮುಟ್ಟಿಕೊಳ್ಳಬಾರದು. ಫ್ಲೂ ಜ್ವರದಿಂದ ಬಳಲ್ತಾ ಇರುವವರಿಂದ ಅಂತರ ಕಾಯ್ದುಕೊಳ್ಬೇಕು. ಸಾಕಷ್ಟು ನೀರು ಕುಡಿಯುವುದು, ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕೆಂದು ತಿಳಿಸಿದೆ. ಇನ್ನು ಹ್ಯಾಂಡ್ ಶೇಕ್, ಹಗ್ ಮಾಡಬಾರದು. ಸಾರ್ವಜನಿಕ ಪ್ರದೇಶಗಳಲ್ಲಿ ಉಗುಳಬಾರದು.
ವೈದ್ಯರ ಸಲಹೆ ಇಲ್ಲದೆ ಔಷಧಿ ಪಡೆದುಕೊಳ್ಳಬಾರದು. ಅನಾವಶ್ಯಕವಾಗಿ ಜನಸಂದಣಿ ಇರುವ ಪ್ರದೇಶದಲ್ಲಿ ಸೇರಬಾರದು ಎಂದು ತಿಳಿಸಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.